Hi friends, I am Puneet. Welcome to my official YouTube channel Puneet Forum. So, this is January month of the current affairs. Now, March month April already made it. ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುತ್ತೆ. ಮತ್ತು ಈ ಮಾರ್ಚ್ ಮತ್ತು ಏಪ್ರಿಲ್ ಮಂತ್ ಯಾರು ನೋಡಿಲ್ಲ ಅವ್ರಿಗೆ ನಾನು ಲಿಂಕ್ ಕೊಟ್ಟಿರ್ತೀನಿ, ನನ್ನ ಕಮೆಂಟ್ ಸೆಕ್ಷನ್ ಫಸ್ಟ್ ಕಮೆಂಟ್ ಇರತ್ತೆ ನೋಡಿ, ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ನೋಡಿ. ಇದು ನಿಮಗೆ ಏನು ನೆಕ್ಸ್ಟ್ ಮಂತು ಎಫ್ ಡಿ ಎ ಮತ್ತು ಎಸ್ ಡಿ ಎ ಎಕ್ಸಾಮ್ ಇದೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಪ್ರತಿ ಅಂದರೆ ಇಲ್ಲಿ ನಾನು ಬಿಕಾಸ್ ಆಫ್ ಟೈಮ್ ಕನ್ಸ್ಟೆಂಟ್ ನಾನು ಇಲ್ಲಿ ಜಾಸ್ತಿ ಕ್ವಶನ್ಸ್ ತೊಗೊಳೋಕ್ಕಾಗಿಲ್ಲ, ನನಗೆ ದಯವಿಟ್ಟು ಕ್ಷಮಿಸಿ. ಮತ್ತು ಇರೋದು ತೊಗೊಂಡಿರೋದು ನಿಮಗೆ ಹೇಗೆ ಕೇಳ್ತಾರೆ ಮತ್ತು ಅದಕ್ಕೆ ರಿಲೇಟ್ ಆಗಿದ್ದ ಎರಡು ಮೂರು ಕ್ವಶನ್ಸು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಯಾರು ಅಂದ ಹಳೇದು ನೋಡಿಲ್ಲ ದಯವಿಟ್ಟು ಅದು ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಮಾರ್ಚ್ ಮತ್ತು ಏಪ್ರಿಲ್ದು. ಸೊ ಈ ಜನವರಿದು ಕೂಡ ಕವರ್ ಮಾಡ್ತಾ ಇದ್ದೀನಿ, ಬನ್ನಿ. ಫಸ್ಟ್ ಕ್ವಶನ್, ಅಂಡಮಾನ್ ಮತ್ತು ನಿಕೋಬಾರ್ನ ರಾಸ್ ದ್ವೀಪವನ್ನು 2018 ಡಿಸೆಂಬರ್ 30ರಂದು ಏನೆಂದು ಮರುನಾಮಕರಣ ಮಾಡಲಾಯಿತು. ಇಲ್ಲಿ ನೋಡಿ, ಅಂಡಮಾನ್ ನಿಕೋಬಾರಲ್ಲಿ ಬರೀ ರಾಸ್ ದ್ವೀಪ, ರಾಸ್ ಐಲ್ಯಾಂಡ್ ದ್ವೀಪ ಅಂತ ಏನು ಹೇಳ್ತೀವಿ ಅದನ್ನು ಮಾತ್ರ ಅಲ್ಲ, ಇನ್ನೂ ಎರಡು ಎಕ್ಸ್ಟ್ರಾ ಇದಕ್ಕೆ ಬೇರೆ ನೇಮ್ ಕೊಟ್ಟಿದ್ದಾರೆ. ಫಸ್ಟ್ ನಾವು ಇದನ್ನು ನೋಡ್ಬೋಣ. ಸೊ ಇದಕ್ಕೆ ಏನು ಆನ್ಸರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ. ಸೊ ಇದಕ್ಕೆ ರಾಸ್ ದ್ವೀಪನ ಈ ಹೆಸರಿಟ್ಟಿದ್ದಾರೆ. ಇನ್ನೂ ಎರಡು ದ್ವೀಪ ಯಾವುದು ಅದು ಕೂಡ ನಾವು ನೋಡ್ಕೊಳ್ಳೋಣ. ಹ್ಯಾವೆಲಾಕ್ ದ್ವೀಪವನ್ನು ಸ್ವರಾಜ್ ದ್ವೀಪ ಅಂತ ಅದರ ಹೆಸರು ಚೇಂಜ್ ಮಾಡಿದ್ದಾರೆ. ನೀಲ್ ದ್ವೀಪವನ್ನು ಶಾಯಿ ದ್ವೀಪ ಅಂತ ಮಾಡಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಸ್ ಸ್ನೇಹಿತರೆ. ಇಲ್ಲೇ ನಿಮಗೆ ಮೂರು ಕ್ವಶನ್ಸ್ ಆಗ್ಬಿಡುತ್ತೆ. ಸೊ ಅಂದರೆ ರಾಸ್ ದ್ವೀಪನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತ ಮರುನಾಮಕರಣ ಮಾಡಿದ್ದಾರೆ, ನೀಲ್ ದ್ವೀಪನ ಶಹೀದ್ ದ್ವೀಪ ಅಂತ, ಹ್ಯಾವ್ಲಾಕ್ ದ್ವೀಪನ ಸ್ವರಾಜ್ ದ್ವೀಪ ಅಂತ ಮಾಡಿದ್ದಾರೆ. ಸೊ ಇದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. 2019 ಜನವರಿ 1ರಂದು ಯುರೋಪ್ನಲ್ಲಿ ತೆರಿಗೆಗಳು ನ್ಯಾಯೋಚಿತ ಪಾಲನ್ನು ಪಾವತಿಸುವುದನ್ನು ಖಚಿತಪಡಿಸಿಕೊಳ್ಳಲು ಗೂಗಲ್, ಆ್ಯಪಲ್, ಫೇಸ್ಬುಕ್, ಅಮೆಜಾನ್ ಎಂಬ ಹೆಸರಿನ ಹೊಸ ಗಾಫಾ ತೆರಿಗೆ ನೋಡಿ, ಇದು ಯಾವ ರಾಷ್ಟ್ರ ಪರಿಚಯಿಸಿದೆ ಮೊದಲನೇ ರಾಷ್ಟ್ರ ಅಂತ ಕೇಳಿರೋದೆ ಯುರೋಪ್ನಲ್ಲಿ. ಗಾಫಾ ತೆರಿಗೆ ಅಂದರೆ ಗಾಫಾ ಟ್ಯಾಕ್ಸ್ ಅಂತಲೇ ತುಂಬ ಇದು ಫೇಮಸ್. ಇದು ಆವಾಗವಾಗ ನ್ಯೂಸ್ ಆಗಿರುತ್ತೆ. ಇದ್ರ ನಿಮಗೆ ಈ ಇದೊಂದು ಕ್ವಶನನ್ನು ಯಾವ ರಾಷ್ಟ್ರ ಮೊದಲನೇ ಬಾರಿಗೆ ಪರಿಚಯಿಸಿದೆ ಅಂತಕ್ಕಂಥದ್ದು ಕೇಳಿರೋದು. ಇದಕ್ಕೆ ಆನ್ಸರ್ ಬಂದು ಫ್ರಾನ್ಸ್. ಸೊ ಮೂರನೇದು. ಆದರೆ ಇಲ್ಲಿ ನಿಮಗೆ ಇನ್ನೊಂದು ಥರ ಏನು ಕ್ವಶನ್ ಕೇಳ್ಬೋದು ಅಂದರೆ ಗಾಫಾ ಟ್ಯಾಕ್ಸ್ ಅಂತ ಕೊಟ್ಬಿಟ್ಟು ನಿಮಗೆ ಅದರ ಫುಲ್ ಫಾರ್ಮ್ ಏನು ಅಂತ ಕೇಳ್ಬೋದು. ಗಾಫಾ ಅಂದರೆ ಜಿ ಅಂದರೆ ಗೂಗಲ್, ಎ ಅಂದರೆ ಆ್ಯಪಲ್, ಎಫ್ ಅಂದರೆ ಫೇಸ್ಬುಕ್, ಮತ್ತು ಎ ಅಂದರೆ ಅಮೆಝಾನ್. ಈ ಪ್ರಮುಖವಾಗಿರೋ ಈ ನಾಲ್ಕು ಯು ಎಸ್ ಬೇಸ್ಡ್ ಕಂಪ್ನೀಸ್ಗೆ ಯುರೋಪಲ್ಲಿ ಟ್ಯಾಕ್ಸ್ ಏನಕ್ಕೆ ಮಾಡ್ತಾ ಇದ್ದಾರೆ, 3% ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಏನಕ್ಕೆ ಅಂತಂದರೆ, ಇಲ್ಲಿ ನೋಡಿ ಇದು ತುಂಬ ವಯೋಲೇಷನ್ ಮಾಡುತ್ತೆ ಆ ಒಂದು ಕಂಟ್ರಿ ಏನು ರೂಲ್ಸ್ ಪ್ರಕಾರ, ಸಂವಿಧಾನಿಕ ರೂಲ್ಸ್ ಪ್ರಕಾರ. ಎಸ್ಪೆಷಲಿ ಏನು ಜನರ ಡೇಟಾಸ್ ಇದೆ, ನಮ್ಮ ಡೇಟಾಗಳು, ಈಗ ಗೂಗಲಲ್ಲಿ ನೀವೇನಾದ್ರು ಸರ್ಚ್ ಮಾಡ್ತೀವಿ, ಗೂಗಲ್ ಏನಾದ್ರು ನೀವು ಅಕೌಂಟ್ ಓಪನ್ ಮಾಡ್ತೀವಿ ಅಂತಂದರೆ ಅದ್ರ ನಿಮ್ಮದು ಮೊಬೈಲ್ ನಂಬರ್ ಕೇಳುತ್ತೆ, ಮತ್ತು ಹಾಕೋಕ್ಕೆ ಮತ್ತು ಇಮೇಲ್ ಐ ಡಿ ಕೇಳುತ್ತೆ. ಸೊ ಇದೆಲ್ಲ ಅದೇನು ಡೇಟಾನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಫೇಸ್ಬುಕ್ ಆಗಿರ್ಬೋದು, ಈಗ ಅಮೆಝಾನಲ್ಲಿ ಪರ್ಚೇಸ್ ಮಾಡಿ ಅಕೌಂಟ್ ಓಪನ್ ಮಾಡಿ ಅಕೌಂಟ್ ರೂ ಮತ್ತು ಮೊಬೈಲ್ ನಂಬರು. ಸೊ ಈ ರೀತಿ ಪರ್ಸ್ನಲ್ ಡೇಟಾಸನ್ನ ಕಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಅದರ ಒಂದು ಲಾನ ವಯೋಲೇಟ್ ಮಾಡ್ತಾ ಇದೆ. ಸೊ ಅದು ಅಲ್ಲದೆ ಇನ್ನೊಂದೇನು ಅಂತಂದರೆ, ಇದು ಮೋಸ್ಟ್ ಅರ್ನ್ಡ್ ಕಂಪ್ನೀಸ್ ಅಂದರೆ ತುಂಬ ಟ್ರಿಲಿಯನ್ ಅಬೋ ನಿಮಗೆ ಇನ್ವೆಸ್ಟ್ ಮಾಡಿ ಅರ್ನ್ ಮಾಡ್ತಕ್ಕಿರ್ತಕ್ಕಂಥ ಕಂಪ್ನೀಸು. ಸೊ ಅದರಿಂದ ಇದಕ್ಕೆ ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ನು ಮಾಡಬೇಕು ಅಂತ ಈ ಒಂದು ಗುಂಪಿನಿದೆ, ಯುರೋಪಿಯನ್ ಯೂನಿಯನ್ ಗುಂಪು ಮಾಡಿರ್ತಕ್ಕಂಥದ್ದು. ಸೊ ಇದರಲ್ಲಿ ಫಸ್ಟ್ ಏನು ರಾಷ್ಟ್ರ ಅಂದರೆ ಫ್ರಾನ್ಸ್. ಸೊ ಅದ್ರ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ನೋಡಿ, 3% ಟ್ಯಾಕ್ಸ್ ಆನ್ ಡಿಜಿಟಲ್ ಕಂಪನೀಸ್ ವಿತ್ ಗ್ಲೋಬಲ್ ರೆವೆನ್ಯೂ. ರೆವೆನ್ಯೂ ಅಂದರೆ ಸಂಪಾದನೆ ಮಾಡ್ತಕ್ಕಂಥ ರೆವೆನ್ಯೂ ಜನರೇಟ್ ಆಗ್ತಿರೋದು $750 million ಆ್ಯಂಡ್ ಎಬೋ. ಸೊ ಈ ಒಂದು ಕಂಪ್ನೀಸ್ಗೆ ಗಾಫಾ ಟ್ಯಾಕ್ಸ್ನ ಇದು ಮಾಡಿರ್ತಕ್ಕಂಥದ್ದು. ಸೊ ಇದಿಷ್ಟು ತಿಳ್ಕೊಳ್ಳಿ ಸಾಕು. ಗಾಫಾ ಅಂತಂದ್ರೆ ಏನು, ಅದರದ್ದು ಫುಲ್ ಫಾರ್ಮ್ ಎಕ್ರಾನಮಿ ಏನು ಅಂತಕ್ಕಂಥ ತಿಳ್ಕೊಳ್ಳಿ ಅಷ್ಟೇ. ಸೊ ಇದು ಇಂಪ್ಲಿಮೆಂಟ್ ಮಾಡಿರೋ ಫಸ್ಟ್ ರಾಷ್ಟ್ರ ಬಂದು ಫ್ರಾನ್ಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಶಿಖಾ ಶರ್ಮಾ ನಿವೃತ್ತಿಯ ನಂತರ, ಶಿಖಾ ಶರ್ಮಾ ಏನಾಗಿದ್ದರು, ಎಂ ಡಿ ಮತ್ತು ಸಿ ಒ ಆಗಿದ್ದರು, ಯಾವುದಕ್ಕೆ ಅಂದರೆ ಆಕ್ಸಿಸ್ ಬ್ಯಾಂಕ್ಗೆ. ಸೊ ಇವರ ನಿವೃತ್ತಿ ನಂತರ ಯಾರು ಬಂದಿದ್ದಾರೆ ಅಂಥೇಳಿ, ಅಮಿತಾಬ್ ಚೌಧರಿ ಅವರ ಒಂದು ಜಾಗಕ್ಕೆ ಬಂದಿರತಕ್ಕಂಥದ್ದು. ಆಕ್ಸಿಸ್ ಬ್ಯಾಂಕ್ನ ಹೆಡ್ ಆಫೀಸ್ ಎಲ್ಲಿದೆ, ಮುಂಬೈಲಿದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಮೂರು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಅಂದರೆ ಪ್ರಾದೇಶಿಕ ಅಂದರೆ ರೂರಲ್ ರೀಜನಲ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ತೀವಿ. ಆರ್ ಆರ್ ಬಿ ಅಂದರೆ ರೈಲ್ವೆ ಅಲ್ಲ, ಇದು ರೈಲ್ವೆ RRB ಅಲ್ಲ, ಇದು ರೀಜನಲ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ RRB ಅಂದರೆ. ಆದರೆ ಗ್ರಾಮೀಣ ಬ್ಯಾಂಕ್ಗಳು, ಈಗ ನೀವು ಫಾರ್ ಎಕ್ಸಾಂಪಲ್ ಕರ್ನಾಟಕ ತಗೊಂಡ್ರೆ ನೀವು ಕಾವೇರಿ ಕಲ್ಪತರು ಗ್ರಾಮೀಣ ಬ್ಯಾಂಕ್ ಅಂತ ಕೇಳಿರ್ತೀರಾ, ನೋಡಿರ್ತೀರಾ. ಸೊ ಇದೆಲ್ಲ ರೀಜನಲ್ ರೂರಲ್ ಬ್ಯಾಂಕ್. ಇದೇನು ಅಂತಂದರೆ, ಇದು ಒಂದು ಲೀಡ್ ಬ್ಯಾಂಕ್ ಅಂಡ್ರಲ್ಲಿ ಬರುತ್ತೆ. ಮತ್ತು ಇದರಲ್ಲಿ ನಿಮಗೆ ಮುಖ್ಯವಾಗಿ ಏನು ಅಂತಂದರೆ, ಅದರ ಶೇರ್ಸ್ ಯಾರು, ಅದರದ್ದು ಓನರ್ಶಿಪ್ ಶೇರ್ ಯಾರು ಅಂತಂದರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಏನಿದೆ 50% ಇಟ್ಕೊಂಡಿರುತ್ತೆ ಶೇರು. ಮತ್ತು ಲೀಡ್ ಬ್ಯಾಂಕ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ SBI ಆಗಿರ್ಬೋದು, ಕೆನರಾ, ಅದು ಕೂಡ ಅದರ ಶೇರ್ಸ್ ಇಟ್ಕೊಂಡಿರುತ್ತೆ ಒಂದಷ್ಟು ಬ್ಯಾಂಕ್ಗಳಲ್ಲಿ. ಸೊ ಅದರೂ ಎಷ್ಟು ಪರ್ಸೆಂಟ್ ಅಂದರೆ, ನಿಮಗೆ 35% ಅದು ಇಟ್ಕೊಂಡಿರುತ್ತೆ ಲೀಡ್ ಬ್ಯಾಂಕ್ಸ್ಗಳು. ಮತ್ತು ಸ್ಪಾನ್ಸರ್ ಬ್ಯಾಂಕ್ ಅಂತ ಕರಿತೀವಿ.
ಇನ್ನು 15% ನಮ್ಮ ಸ್ಟೇಟ್ ಗೌರ್ಮೆಂಟ್ ಹೊಂದಿರುತ್ತೆ ಶೇರು ಆರ್ ಆರ್ ಬಿಗಳಲ್ಲಿ. ಸೊ ಇದರಲ್ಲಿ ನಿಮಗೆ ಬ್ಯಾಂಕ್ನ ಸಪರೇಟ್ ಒಂದು ಚಾಪ್ಟರ್ ತಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇದರಲ್ಲಿ ನಿಮಗೆ ಈ ಒಂದು ಬ್ಯಾಂಕ್ಗಳು ಮರ್ಜ್ ಆಯಿತು. ಈಗ ನೀವು ಬ್ಯಾಂಕ್ ಆಫ್ ಬರೋಡ ನಾನು ಲಾಸ್ಟ್ ಒಂದು ಕರೆಂಟ್ ಅಫೇರ್ಸಲ್ಲಿ ಹೇಳಿದೆ ನಿಮಗೆ, ಏಪ್ರಿಲ್ ಕರೆಂಟ್ ಅಫೇರ್ಸಲ್ಲಿ ಬ್ಯಾಂಕ್ ಆಫ್ ಬರೋಡ ಮತ್ತು ವಿಜಯ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್ ಮರ್ಜ್ ಆಗಿ ಬ್ಯಾಂಕ್ ಆಫ್ ಬರೋಡ ಏನಾಯಿತು. ಸೊ ಅದೇ ರೀತಿ ಇಲ್ಲೂ ಕೂಡ ಮಾಳ್ವಾ ಗ್ರಾಮೀಣ ಬ್ಯಾಂಕ್ ಮತ್ತು ಸಟ್ಲೇಜ್ ಬ್ಯಾಂಕ್ ಜೊತೆ ಇನ್ನೊಂದು ಬ್ಯಾಂಕ್ ಮರ್ಜ್ ಆಯಿತು, ಅಂದರೆ ಆರ್ ಆರ್ ಬಿ ಬ್ಯಾಂಕ್, ರೀಜನಲ್ ರೂರಲ್ ಬ್ಯಾಂಕ್, ಅದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಅಂತ ಕರಿತೀವಿ. ಸೊ ಅದು ಇನ್ನೊಂದು ಬ್ಯಾಂಕ್ ಯಾವುದು ಅಂತ ಕೇಳಿರೋದು. ಸೊ ಇನ್ನೊಂದು ಬ್ಯಾಂಕ್ ಬಂದು ಪಂಜಾಬ್ ಗ್ರಾಮೀಣ ಬ್ಯಾಂಕ್ ಮರ್ಜ್ ಆಗಿರತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಮಾಡೋಣ ಬನ್ನಿ. 5 ದಿನಗಳ ಕಾಲ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಉದ್ಘಾಟಿಸಿದರು. ಸೊ ನಾನು ಇದು ನಿಮಗೆ ಹೋಮ್ವರ್ಕ್ ಥರ ಕೊಡ್ತೇನೆ ಸರ್, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಕ್ಕೆ ಯಾವುದು ಎಲ್ಲಿ ಅವರು ಉದ್ಘಾಟಿಸಿದರು, ಯಾವ ಪ್ರದೇಶದಲ್ಲಿ ಉದ್ಘಾಟಿಸಿದ್ರು, ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ IISC ಅಂತ. ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಏನು ಅಂತಂದರೆ ಸೈನ್ಸ್ ಬಗ್ಗೆ ಒಂದು ಸಮ್ಮಿಟ್ ನಡೆಸ್ತಕ್ಕಂಥದ್ದು, ಡೆವಲಪ್ ಬಗ್ಗೆ ಎಕ್ಸಿಬಿಷನ್ ಟೈಪ್ ಒಂದು ಸಬ್ಮಿಟ್ ಮಾಡ್ತಾರೆ. ಸೊ ಆ ಒಂದು ಇದ್ರ ಬಗ್ಗೆ ಯಾವ ಒಂದು ಪ್ರದೇಶದಲ್ಲಿ ಇದು ನಡೀತು 2019 ಅಂತ ಇದು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಅಂಟಾರ್ಟಿಕದ ಅತ್ಯುನ್ನತ ಶಿಖರವಾದ ಮೌಂಟ್ ವಿನ್ಸನ್ ಅನ್ನು ಏರಿದ ವಿಶ್ವದ ಮೊದಲ ಮಹಿಳಾ ಅಂಗವಿಚ್ಛೇದಿತ. ನೋಡಿ, ಇದು ಇವಳು ಬರೀ ಮೌಂಟ್ ವಿನ್ಸನ್ ಒಂದೇ ಅಲ್ಲ ಅಂಟಾರ್ಟಿಕದ್ದು, ಭಾರತದ ಮೌಂಟ್ ಎವರೆಸ್ಟ್ ಪ್ರಪಂಚದ ಅತಿ ದೊಡ್ಡ ಏನಿದೆ ಇದೆ ಆ ಮೌಂಟ್ ಎವರೆಸ್ಟ್ ಕೂಡ ಇದು ನೇಪಾಳದಲ್ಲಿ ಬರುತ್ತೆ. ಮೌಂಟ್ ಎವರೆಸ್ಟ್ ಕೂಡ ಹತ್ತಿರತಕ್ಕಂಥದ್ದು. ಅವ್ರು ಯಾರು ಅಂದರೆ ಅರುಣಿಮಾ ಸಿಂಹ. ಇವಳೊಬ್ಳು ಮಹಿಳೆ, ನಿಮ್ಗೆ ಗೊತ್ತೇ ಇದೆ ಆಂಪ್ಯುಟೆಡ್ ಲೆಗ್ ಅಂದರೆ ಒಂದು ಮರದ ಕಾಲನ್ನು ಯೂಸ್ ಮಾಡ್ತಾ ಇರತಕ್ಕಂಥದ್ದು. ಸೊ ಏನಾಯ್ತು ಇವ್ರಿಗೆ ಅಂದರೆ, ಇವ್ರಿಗೆ ರಾಬ್ರಿ ಮಾಡಿ ಟ್ರೈನಿಂದ ಎಸ್ದುಬಿಡ್ತಾರೆ. ಇವರು ವಾಲಿಬಾಲ್ ಪ್ಲೇಯರ್ ಆಗಿರ್ತಾರೆ, ಹೋಗ್ಬೇಕಾರೆ ಟ್ರೈನಿಂದ ಎಸ್ದಾಗ ಅವ್ರ ಕಾಲು ಕಟ್ಟಾಗಿ. ಸೊ ಇವ್ರದ್ದು ಸ್ಟೋರಿ ಇದೆ, ಚೆನ್ನಾಗಿದೆ ಓದಿ. ಸೊ ಇವರು ನೋಡಿ, ಅವರು ಆಂಪ್ಯುಟಿ ಲೆಗ್ ಏನಿದೆ, ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ವಿನ್ಸನ್ ಎರಡೂ ಕೂಡ ಮಾಡಿರತಕ್ಕಂಥದ್ದು. ಸೊ ಇಲ್ಲಿ ಕೊಟ್ಟಿದೆ ನೋಡಿ, 2011 ಅವ್ರಿಗೆ ಏನಾಯಿತು ಅಂತ. ಸೊ ಮಂಡಿ ಕೆಳಗಡೆ ಅವ್ರ ಲೆಗ್ನ ಚೇಂಜ್ ಮಾಡಿರತಕ್ಕಂಥದ್ದು ಒಂದು ಕಾಲದ್ದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಭಾರತ ರಿಸರ್ವ್ ಬ್ಯಾಂಕ್ ಡ್ಯಾಶ್ ಅಡಿಯಲ್ಲಿ 5 ಸದಸ್ಯರ ಉನ್ನತ ಮಟ್ಟದ ಸಮಿತಿ, ನೋಡಿ 5 ಜನ ಸಮಿತಿ ಒಂದು ಸಮಿತಿ ರಚನೆ ಮಾಡಿದ್ದಾರೆ. ಆ ಸಮಿತಿಯ ಏನು ಅಂದರೆ, ಈ ಡಿಜಿಟಲ್ ಸಿಸ್ಟಮ್ ಏನಿದೆ, ನಾವು ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡ್ತೀವಿ, ಅದರ ಸಂರಕ್ಷತೆ ಸುರಕ್ಷತೆನ ಮಾಡೋದಕ್ಕೋಸ್ಕರ ಅದನ್ನು ಬಲಪಡಿಸ್ಕೋಸ್ಕರ ಒಂದು ಕಮಿಟಿ ಮಾಡಿದ್ದಾರೆ. ಸೊ ಆ ಕಮಿಟಿಯ ಒಂದು ಇಲ್ಲಿರ್ತಕ್ಕಂಥ ಸದಸ್ಯರಲ್ಲಿ ಮುಖ್ಯವಾದವರು ಅಂದರೆ ಅಧ್ಯಕ್ಷರು ಯಾರು ಅಂತ, ಆ ಸಮಿತಿಯ ಯಾರು ಅಂತ ನಂದನ್ ನಿಲೇಕಣಿ ಅವರು ಇದನ್ನು ಮಾಡಿರತಕ್ಕಂಥದ್ದು. ಏನಕ್ಕೆ ಅಂದರೆ ಸಂರಕ್ಷತೆ, ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ನ ಸುರಕ್ಷತೆ ಮತ್ತು ಸಂರಕ್ಷಣೆ ಬಲಪಡಿಸೋಕ್ಕೋಸ್ಕರ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನು ಹೊರತರಲು ಮತ್ತು 2020 ಯೋಜನೆ ಜಾರಿಗೊಳಿಸಿದ ಮೊದಲ ಭಾರತೀಯ ರಾಜ್ಯ ಯಾವುದು? ಸೊ ಇದಕ್ಕೆ ಆನ್ಸರ್ ನಿಮಗೆ ಸಿಕ್ಕಿಂ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ನೋಡಿ, ಈಗ ನಿಮಗೆ ಸೋಷೋ ಎಕಾನಮಿ ಇಂದ ಆರ್ಥಿಕ ಸಾಮಾಜಿಕ ಹಿಂದುಳಿದವ್ರಿಗೆ ಆ್ಯಸ್ ಪರ್ ಸೆನ್ಸಸ್ 2011 ನಿಮ್ಗೆ ಸಬ್ಸಿಡಿಗಳು ಕೊಡ್ತಾರೆ, ಮತ್ತು BPL ಕಾರ್ಡ್ ಕೆಳಗಿರೋ ಏನೋ ಸಾಮಾಜಿಕ ಒಂದು ಸರ್ಕಾರದಿಂದ ಏನು ಮಾಡುತ್ತೆ ಪ್ರೋಗ್ರಾಮ್ ತಂದು ಒಂದಷ್ಟು ಅವ್ರಿಗೆ ಸಬ್ಸಿಡಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೆ. ಆದರೆ ಯೂನಿವರ್ಸಲ್ ಬೇಸಿಕ್ ಸ್ಕೀಮ್ ತಂದರೆ ಏನಾಗುತ್ತೆ, ಅದೆಲ್ಲ ಕೊಡೋದು ಬೇಡ. ಅಂಡ್ರ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಮೇಲೆ ಏನಾಗುತ್ತೆ ಅಂದರೆ, ಒಂದು ಬಡವರು ಶ್ರೀಮಂತರಂತಲ್ಲ, ಪ್ರತಿಯೊಬ್ಬರಿಗೂ ಒಂದಿಷ್ಟು ಅಮೌಂಟ್ ಅಂತ ತಿಂಗಳು ತಿಂಗಳಿಗೆ ಕೊಟ್ಬಿಡೋದು. ಸೊ ಇದರಿಂದ ಏನಾಗುತ್ತೆ, ಅವ್ರಿಗೆ ಸಬ್ಸಿಡಿ ಆಗಿರಲಿ ಬೇರೆ ಕಾರ್ಯಕ್ರಮಗಳು ಮಾಡೋದು ಬೇಡ, ಇದನ್ನು ಕೊಟ್ಟಾಗ ಏನಾಗುತ್ತೆ ಅವರ ಒಂದು ಏನು ಇದಿರುತ್ತೆ ಅಂತಂದರೆ, ಅವರು ವ್ಯವಸಾಯಕ್ಕಾರು ಉಪಯೋಗಿಸ್ಕೋಬೋದು. ಏನಕ್ಕೆ ಅಂದರೆ, ಯೂಶ್ವಲಿ ಅವ್ರು ಕೊಡೋದೇನು, ಅವ್ರ ಸಂಸಾರ ನಡೆಸ್ಕೊಂಡು ಅವರ ಒಂದು ಜೀವನ ಒಂದು ಇದು ಮಾಡೋಕ್ಕೋಸ್ಕರ. ಎಷ್ಟೊಂದು ಜನಕ್ಕೆ ಕೆಲಸಗಳಿರಲ್ಲ, ಇಟ್ಸ್ ಲೈಕ್ ಏನೋ ಕೆಲಸ ಇಲ್ಲದಾಗ ಇನ್ಶೂರೆನ್ಸ್ ಟೈಪ್ ಬರೋ ರೀತಿ. ಅಂದರೆ ಇದು ಪ್ರತಿಯೊಬ್ಬ ನಾಗರಿಕರು ಕೊಡಬೇಕು ಅಂತ ಹೇಳಿ. ಆದರೆ ಇದು ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಕೋತಾ ಇದ್ದಾರೆ. ಆದರೆ ಇಟ್ಸ್ ಟೂ ಡಿಫಿಕಲ್ಟ್ ಟು ಇಂಪ್ಲಿಮೆಂಟ್ ಇನ್ ದ ಇಂಡಿಯಾ, ಯಾಕಂದರೆ ನಮ್ಮದು ಜನಸಂಖ್ಯೆ ಅಷ್ಟಿದೆ ಮತ್ತು ದುರುಪಯೋಗ ಕೂಡ ಆಗುತ್ತೆ. ಆದರೆ ಇದನ್ನು ಫಸ್ಟ್ ಟೈಮು ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ 2022 ಒಳಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಒಂದು ಸದನದಲ್ಲಿ ಅದು ಒಂದು ಪಾಸ್ ಮಾಡಿದ್ದಾರೆ. ಯಾವ ರಾಜ್ಯ ಅಂತಂದರೆ ಸಿಕ್ಕಿಂ ರಾಜ್ಯ ಅದು. ನೋಡಿ, ಸಿಕ್ಕಿಮಲ್ಲಿ ಏನಕ್ಕೆ ಮಾಡಿದ್ರೆ ಜನಸಂಖ್ಯೆ ಕಮ್ಮಿ ಮತ್ತು ಅದು ಒಂದು ಚಿಕ್ಕವಾದಂಥ ರಾಜ್ಯ. ಇಲ್ಲಿ ಇದೊಂದೇ ಅಲ್ಲ, ಸಿಕ್ಕಿಮು ಇನ್ನೂ ತುಂಬ ಏನೇನೋ ಮಾಡಿದೆ. ಏನೇನು ಮಾಡಿದೆ ಅಂದರೆ, ಎಲ್ಲ ಪ್ರತಿಯೊಬ್ಬ ಮನೇಲಿರ್ತಕ್ಕಂಥ ಒಬ್ಬರಿಗೂ ಒಂದೊಂದು ಜಾಬ್, ಗೌರ್ಮೆಂಟ್ ಜಾಬ್ ಕೊಡಬೇಕು ಅಂತ ಒಂದು ಇದನ್ನು ತಂದಿದೆ. ಮತ್ತು ಇದು ಫಸ್ಟ್ ಆರ್ಗ್ಯಾನಿಕ್ ಸ್ಟೇಟ್ ಕೂಡ ಹೌದು. ಆರ್ಗ್ಯಾನಿಕ್ ಅಂದರೆ ಸಾವಯವ ಗೊಬ್ಬರ ಒಂದು ಯೂಸ್ ಮಾಡಿ ವ್ಯವಸಾಯ ಮಾಡ್ತಕ್ಕಂಥ ಸ್ಟೇಟು ಕೂಡ ಹೌದು. ಇಲ್ಲಿ ನೋಡಿ, ಈ 3 ಕ್ವಶನ್ನು ಕೇಳ್ಬೋದು ಈ ರೀತಿ ಸಿಕ್ಕಿಂ ರಾಜ್ಯದ ಬಗ್ಗೆ. ಒಂದು ಬೇಸಿಕ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಸ್ಕೀಮು, ಇನ್ನೊಂದು ಒನ್ ಫ್ಯಾಮಿಲಿ ಒನ್ ಗೌರ್ಮೆಂಟ್ ಜಾಬ್ ಅನ್ನೋ ಒಂದು ಸ್ಕೀಮು, ಇನ್ನೊಂದು ರಾಸಾಯನಿಕ ಅಂದರೆ ಆರ್ಗ್ಯಾನಿಕ್ ಏನು ವ್ಯವಸಾಯ ಇದೆ. ಸೊ ಫಾರ್ಮಿಂಗಲ್ಲಿ ಇದು ಫಸ್ಟ್ ಇಂಪ್ಲಿಮೆಂಟ್ ಮಾಡಿರ್ತದೆ ಫುಲ್ ರಾಜ್ಯದಲ್ಲಿ, ಸಿಕ್ಕಿಂ ರಾಜ್ಯದಲ್ಲಿ. ಸೊ ಅದು ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳಿ ಸ್ನೇಹಿತರೆ.
ಇಲ್ಲಿ ನೋಡಿ ಅವ್ರು ಏನೇನು ಅಂತಂದರೆ ಸಿಕ್ಕಿಂ ಏನೇನಕ್ಕೆ ಅದು ಅದ್ರ ಇನ್ನೂ ಏನೇನು ಅದ್ರದ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ ಇಟ್ಸ್ ಅ ಬೆಸ್ಟ್ ಸ್ಟೇಟ್ ಫಾರ್ ವುಮೆನ್, ವುಮೆನ್ ವರ್ಕ್ ಮಾಡೋಕ್ಕೂ ಬೆಸ್ಟ್ ಸ್ಟೇಟ್, ಇದು ಕೇಳ್ಬೋದು ಎಕ್ಸಾಮಲ್ಲಿ ನೆನ್ಪಿಟ್ಕೊಳ್ಳಿ. ಲೆಸ್ ಕ್ರೈಮ್ ಇದೆ ಅಲ್ಲಿ ಅಗೇನ್ಸ್ಟ್ ವುಮೆನ್ ಅಂತ ಹೇಳಿ. ಮತ್ತು ಸಿಕ್ಕಿಂ ಲಿಟ್ರಸಿ ರೇಟು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ಮೊದಲು 68.8 ಇದ್ದಿದ್ದಿಗೆ 82.8ಕ್ಕೆ ತನಕ ಇನ್ಕ್ರೀಸ್ ಆಗ್ತಾ ಇದೆ. ಮತ್ತು ಜಿ ಡಿ ಪಿ ಕೂಡ ಇನ್ಕ್ರೀಸ್ ಆಗ್ತಾ ಇದೆ, ಜೊತೆಗೆ ಪುವರ್ಟಿ ಲಿಟ್ರಸಿ ಇನ್ಕ್ರೀಸ್ ಆಗ್ತದೆ, ಜಿ ಡಿ ಪಿ ಇನ್ಕ್ರೀಸ್ ಆಗ್ತದೆ ಅಂದರೆ ಪುವರ್ಟಿ ಆಟೋಮೆಟಿಕ್ ಬಡತನ ಕೂಡ ಡಿಕ್ರೀಸ್ ಆಗ್ತಾ ಇದೆ. ಸೊ ಮತ್ತು ಇಲ್ಲಿ ಫಸ್ಟ್ ಫುಲ್ಲಿ ಆರ್ಗಾನಿಕ್ ಸ್ಟೇಟ್, ಈ ಒಂದು ಪಾಯಿಂಟು, ಈ ಒಂದು ಪಾಯಿಂಟ್ ಫುಲ್ಲಿ ಆರ್ಗಾನಿಕ್ ಸ್ಟೇಟ್. ಆರ್ಗಾನಿಕ್ ಅಂತಂದರೆ ಸಾವಯವ ಗೊಬ್ಬರ ಯೂಸ್ ಮಾಡಿ ಅವರು ಒಂದು ಇದು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದು ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿಕ್ಕಿಂ ರಾಜ್ಯದ ಬಗ್ಗೆ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ. ಗ್ಲೋಬಲ್ ಕೌಶಲ್ಯ ಶೃಂಗಸಭೆ, ಕೌಶಲ್ಯ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್, ಯೂತ್ ಸ್ಕಿಲ್ಗೆ ಏನೋ ಒಂದು ಸಬ್ಮಿಟ್ ಮಾಡಿದ್ರು ಭಾರತದಲ್ಲಿ, ಎಲ್ಲಿ ಮಾಡಿದ್ದು ಅಂತೇಳಿ, ಏನಕ್ಕೆಂದ್ರೆ ಯುವಕರಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಆ ಒಂದು ಸಮ್ಮಿಟಲ್ಲಿ 1 ಲಕ್ಷ ಜನಕ್ಕೆ ಪ್ರೈವೇಟ್ ಸೆಕ್ಟರಲ್ಲಿ ಆಫರ್ ಲೆಟರ್ ಜಾಬ್ ಕೊಡಬೇಕು ಅಂತ ಮಾಡಿದ್ರು. ಆದರೆ ಆ 1 ಲಕ್ಷಕ್ಕಿಂತ ಇನ್ನೂ 6,000 ಜಾಸ್ತಿನೇ ಅವರು ಜಾಬ್ ಪ್ರೊವೈಡ್ ಮಾಡಿದ್ದಾರೆ. ಅದು ಎಲ್ಲಿ ನಡೀತು ಅಂತಂದರೆ ರಾಂಚಿ ಜಾರ್ಖಂಡಲ್ಲಿ ನಡೀತು. ಸೊ ಇದು ನೆನಪಿರಲಿ ಸ್ನೇಹಿತರೆ, ಇಂಪಾರ್ಟೆಂಟ್ ಕ್ವಶನ್ನು. ಇಲ್ಲಿ ಜಾರ್ಖಂಡಲ್ಲಿ ನೋಡಿ ಏನು ಸಮ್ಮಿಟ್ ನಡೀತು, ಯೂತ್ ಸಮ್ಮಿಟ್, ಸ್ಕಿಲ್ ಯೂತ್ ಸಮ್ಮಿಟ್ ಅಂತ, ಗ್ಲೋಬಲ್ ಸ್ಕಿಲ್ ಯೂತ್ ಸಮ್ಮಿಟ್. 1,06,000 ಜನಕ್ಕೆ ಏನು ಕೊಟ್ಟಿದ್ದಾರೆ, ಆಫರ್ ಲೆಟರ್ ಪ್ರೊವೈಡ್ ಮಾಡಿದ್ದಾರೆ. ಅವ್ರು ಏನು ಅಂದ್ಕೊಂಡಿದ್ರು ಇದರಲ್ಲಿ ಅಂತಂದರೆ 1 ಲಕ್ಷ ಕೊಡಬೇಕು ಅಂದ್ಕೊಂಡಿದ್ರು, ಆದರೆ ಇನ್ನೂ ಜಾಸ್ತಿನೇ ಕೊಟ್ಟಿದ್ದಾರೆ. ಸೊ ಇದು ಇಂಪಾರ್ಟೆಂಟ್. ಗ್ಲೋಬಲ್ ಸ್ಕಿಲ್ ಸಮ್ಮಿಟ್ 2019 ಜಾರ್ಖಂಡ್ ರಾಂಚಿ ನಡೆದಿರತಕ್ಕಂಥದ್ದು. ಸೊ 2019 ಜನವರಿ 12 ಒಂದು ಕುಟುಂಬದ ಒಂದು ಜಾಬ್, ನಾನು ನಿಮ್ಗೆ ಆಗಲೇ ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ರಾಜ್ಯ ಯಾವುದು ಅಂತಂದರೆ ಸಿಕ್ಕಿಂ. ನೆಕ್ಸ್ಟ್ ಹೋಗೋಣ ಬನ್ನಿ. ಅಧ್ಯಕ್ಷ ರಾಮನಾಥ್ ಕೋವಿಂದ್ ಅವರು 2019 ಜನವರಿ 12 ಸಾಮಾನ್ಯ ವರ್ಗದಲ್ಲಿರುವ ಆರ್ಥಿಕವಾಗಿ ದುರ್ಬಲ ವರ್ಗದಲ್ಲಿ ಉದ್ಯೋಗ ಅವಶ್ಯ, ನೋಡಿ ಇದು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಅಪ್ಪರ್ ಕ್ಯಾಸ್ಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಅಂದರೆ 10%. ಆ ಪರ್ಸೆಂಟೇಜ್ ಕೇಳಿದ್ದೀನಿ ಇಲ್ಲಿ, 10% ಕೊಟ್ಟಿರೋದು. 103ನೇ ತಿದ್ದುಪಡಿ ಇದು ನೆನಪಿರಲಿ. ಅದು ಎಷ್ಟನೇ ತಿದ್ದುಪಡಿ ಕಾಯ್ದೆ ಅಂದರೆ 103ನೇ ತಿದ್ದುಪಡಿ ಕಾಯ್ದೆ, ಇದು ಕೂಡ ನೆನಪಿಲ್ಲ. ನಾನು ತಿದ್ದುಪಡಿ ಕಾಯ್ದೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು, ಇದು ಬಿಲ್ ಎಷ್ಟನೇ ಬಿಲ್ ಇದು, ಇದು ಎಷ್ಟನೇ ಕಾಯ್ದೆ ಅಂತಂದ ಇದರಲ್ಲಿ ಭಾರತದ ಸಂವಿಧಾನದ ಒಂದು ತಿದ್ದುಪಡಿ ಏನು ತೊಗೊಂಡಿದ್ದೀನಿ, ವಿಧಿಗಳು ಆರ್ಟಿಕಲ್ಸ್ ಬಗ್ಗೆ ಮತ್ತು ತಿದ್ದುಪಡಿಗೆ ಆ ಒಂದು ಚಾಪ್ಟರಲ್ಲಿ ನಿಮಗೆ ಸಿಗುತ್ತೆ. ಸೊ ನಿಮ್ಮ ನನ್ನ ಪ್ಲೇಲಿಸ್ಟ್ಗೆ ಹೋದರೆ ನನ್ನ ವೀಡಿಯೋದಲ್ಲಿ ಅಲ್ಲಿ ನಿಮಗೆ ಭಾರತದ ಸಂವಿಧಾನ, ಭೂಗೋಳ ಮತ್ತು ಇತಿಹಾಸ, ಸೊ ಎಲ್ಲ ಸಪ್ರೇಟ್ ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ನಿಮಗೆ ನೋಡ್ಕೋಬೋದು ಸ್ನೇಹಿತರೆ. ಸೊ ಇದಕ್ಕೆ ಆನ್ಸರ್ 10%. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 352ನೇ ಅವರು 350 ಸಾರಿ ಇದು ಗ್ರಾಮರ್ ಮಿಸ್ಟೇಕ್ 52ನೇ ಜನ್ಮದಿನ 52ನೇ ಜನ್ಮದಿನ 352ನೇ ಜನ್ಮದಿನ ಗುರು ಗೋವಿಂದ ಸಿಂಗ್ ಜಿ ಅವ್ರದ್ದು. ಸೊ ಈ ಹೊಸ ದಿಲ್ಲಿಯಲ್ಲಿ ನಡೀತು. ಅವಾಗ ಒಂದು ಕಾಯಿನ್ ಬಿಡುಗಡೆ ಮಾಡ್ತಾರೆ, ಅವರ ಸ್ಮರಣಾರ್ಥ ಕಾಯಿನ್, ಇದು ಕಮಮರೇಟ್ ಕಾಯಿನ್ ಅಂತ ಹೇಳ್ತೀವಿ, ಅದು ಸ್ಮರಣಾರ್ಥವಾಗ ಒಂದು ಕಾಯಿನ್ ಬಿಡುಗಡೆ ಮಾಡ್ತಾರೆ. ಅದು ಎಷ್ಟು ರೂಪಾಯಿ ಕಾಯಿನ್ ಮುಖಬೆಲೆ ಅದರದ್ದು ಅಂತ ಹೇಳಿ. ಸೊ 350 ರೂಪಾಯಿ ಮುಖಬೆಲೆಯ ಕಾಯಿನ್ ಅದು. ಸೊ ಇದು ಚಲಾವಣೆಗೆ ತರದಂತಲ್ಲ, ಇದು ಅಥೋರೈಸ್ಡ್ RBI ರಿಲೀಸ್ ಮಾಡುತ್ತೆ, ಅದನ್ನು ನಾವು ಬೇಕಾದ್ರೆ ಕೊಟ್ಟು ತೊಗೋಬೋದು. ಇದು ಬರೀ ಇವಾಗ ಮಾತ್ರ ಮಾಡಿರೋದಂತಲ್ಲ, ಗುರು ಗೋವಿಂದ ಜಿ ಸಿಕ್ಕ ಗುರು, ಧಾರ್ಮಿಕ ಗುರು. ಇದಕ್ಕಿಂತ ಮುಂಚೆ MGR ಹೆಸರಲ್ಲೂ ಕೂಡ, ನಿಮಗೆ ಗೊತ್ತು MGR ಯಾರು ಅಂತ, ಅವ್ರ ಹೆಸರಲ್ಲೂ ಕೂಡ 100 ರೂಪಾಯಿ 5 ರೂಪಾಯಿದು ಸ್ಮರಣಾರ್ಥ ಕಾಯಿನ್ಗಳನ್ನ ಬಿಡುಗಡೆ ಮಾಡಿದರು. ಸೊ ಇವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಇವ್ರ 10ನೇ ಗುರು. ಸೊ ನಿಮಗೆ ಸಿಕ್ಕ ಗುರುಗಳ ಬಗ್ಗೆ ಒಂದು ಬೇಕು ವೀಡಿಯೋ ಅಂತ ನನ್ನ ಕಮೆಂಟಲ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅದಕ್ಕೆ ಸಪ್ರೇಟ್ ಗುರು ವೀಡಿಯೋ ಮಾಡ್ತೀನಿ, ಎಷ್ಟು ಗುರುಗಳಿದ್ದರು ಮತ್ತು 10ನೇ ಗುರು ಆದಮೇಲೆ ಏನಕ್ಕೆ ಅವರು ಇದು ಮಾಡಲಿಲ್ಲ, ಗುರು ಅಂದರೆ ಆ ಪರಂಪರೆ ಮುಂದುವರಲಿಲ್ಲ, ಆ ಒಂದು ಗ್ರಂಥನ ಇಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಗ್ರಂಥದ ಹೆಸರೇನು, ಸೊ ಇದೆಲ್ಲ ನಿಮ್ಗೆ ಡೀಟೇಲ್ ಕೊಡ್ತೀವಿ. ಮತ್ತು ಕಲ್ಸ ಅನ್ನೋದನ್ನು ಸ್ಥಾಪನೆ ಮಾಡ್ತಾರೆ, ಸೊ ಏನು ಕಲ್ಸ ಅಂದರೆ ಏನು, ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು ಸ್ನೇಹಿತರೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಅವ್ರ 10ನೇ ಗುರು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ ಇದನ್ನೇ ಅವ್ರು ಬಿಡುಗಡೆ ಮಾಡಿರೋದು, 350 ರೂಪಾಯಿ ಕಾಯಿನು ಇಲ್ಲಿ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಜನವರಿ 14 2019 ಜಾರಿಗೆ ಬರುವಂಥ ಕ್ಷಣಿಕ ಸಂಸ್ಥೆಗಳು ಮತ್ತು ಸರ್ಕಾರಿ ಉದ್ಯೋಗ, ಹಾಂ ಇದೆ ಎಕನಾಮಿಕಲಿ ವೀಕರ್ ಸೆಕ್ಷನ್ನು. ಸೊ ಈ ಎಕನಾಮಿಕಲಿ ವೀಕರ್ಸ್ 10% ಇದ್ದರೆ ಯಾವ ರಾಜ್ಯ ಮೊದಲು ಅದು ಇಂಪ್ಲಿಮೆಂಟ್ ಮಾಡಿದ್ದು ಉದ್ಯೋಗದಲ್ಲಿ, ಮತ್ತು ಶೈಕ್ಷಣಿಕ ಸಂಸ್ಥೆ ಅಂದರೆ ವಿದ್ಯಾಭ್ಯಾಸದಲ್ಲಿ ಇರತಕ್ಕಂಥ ಸ್ಕೂಲು ಕಾಲೇಜುಗಳು ಯಾರು ಇಂಪ್ಲಿಮೆಂಟ್ ಮಾಡಿದ ಫಸ್ಟ್ ರಾಜ್ಯ ಯಾವುದು ಅಂತ ಕೇಳಿರೋದು, ಗುಜರಾತ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದ್ವಿಪಕ್ಷೀಯ ಸೈನ್ಯದ ವ್ಯಾಯಾಮ, ನೋಡಿ ಇದು IBIMX IBMX. ಸೊ ಇದು ಇಂಪಾರ್ಟೆಂಟ್. ಇದೇನು ಅಂದರೆ ನೋಡಿ, ಇಂಡಿಯಾ ಮತ್ತು ಎಮ್ ಅಂದರೆ ಇಲ್ಲಿ ನೋಡಿ ಎಮ್ ಎಲ್ಲ ಎಮ್ಮಿಂದ ತೊಗೊಂಡಿದ್ದ ಆಪ್ಷನ್ನು. ಇಲ್ಲಿ ಮುಖ್ಯವಾಗಿ ನಡೆದಿದ್ದು ಚಂಡೀಗಢದಲ್ಲಿ, ಇದನ್ನು ನೋಡ್ಕೋಬೇಕು ನೀವು. ಮತ್ತು ಚಂಡಿ ಮಂದಿರ ಅನ್ನೋ ಒಂದು ಪ್ಲೇಸ್ಗಳಲ್ಲಿ ಜನವರಿ 14 2019 ನಡೀತು ಈ ಎಕ್ಸಸೈಸು. ಅಂದರೆ ಆರ್ಮಿ ಏನು ಎಕ್ಸಸೈಸು, ದ್ವಿಪಕ್ಷೀಯ ಎಕ್ಸಸೈಸು. ಸೊ ಇದು ಯಾವ ದೇಶ, ಇಂಡಿಯಾ ಮತ್ತು ಇನ್ನೊಂದು ದೇಶ, ಎಮ್ ಅಂದರೆ ಇದು ಮಯನ್ಮಾರ್, ನೆನಪಲ್ಲಿ ಇಟ್ಕೊಳ್ಳಿ, ಚಂಡೀಗಢದಲ್ಲಿ ನಡೆದಿದ್ದು.
ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. 2020ರಲ್ಲಿ ವಿಶ್ವಸಂಸ್ಥೆಯ ವಿಶ್ವ ರಾಜಧಾನಿ ಹೆಂಗಂದ್ರೆ, ವಿಶ್ವಸಂಸ್ಥೆಯ ವಿಶ್ವ ರಾಜಧಾನಿ ಯುನೈಟೆಡ್ ನೇಷನ್ ಏನಿದೆ, ನಮ್ಮ ವರ್ಲ್ಡ್ದ ವಿಶ್ವ ರಾಜಧಾನಿ ಅಂದರೆ ಆರ್ಕಿಟೆಕ್ಚರಲ್ ಕಲ್ಚರಲ್ ಸಿಟಿ ಅಂತಂದ್ಬಿಟ್ಟು ಒಂದು ಸಿಟಿನ ಇದು ಮಾಡಿದ್ದಾರೆ. ಆ ಸಿಟಿಯ ಹೆಸರೇನು ಅಂಡರ್ ಯುನೆಸ್ಕೋ, ಯುನೆಸ್ಕೋ ಆ ಒಂದು ನಗರವನ್ನು, ಯುನೆಸ್ಕೋ ಗೊತ್ತಲ್ವ, ಯುನೈಟೆಡ್ ನೇಷನ್ ಎಕನಾಮಿಕ್ ಸೋಷಿಯೋ ಆರ್ಗನೈಸೇಷನ್ ಇದೆ ಯುನೆಸ್ಕೋ. ಸೊ ಯುನೆಸ್ಕೋ ಮಾಡಿರ್ತಕ್ಕಂಥ ವಿಶ್ವಸಂಸ್ಥೆ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ತೀವಿ. ಯುನೈಟೆಡ್ ನೇಷನ್ ಎಕನಾಮಿ ಅಂದರೆ ಕಲ್ಚರಲ್ ಮತ್ತು ಸೋಷಿಯೋ ಒಂದು ಆರ್ಗನೈಸೇಷನ್. ಇದು ಮಾಡಿರ್ತಕ್ಕಂಥ ಆ ಒಂದು ನಗರ ಯಾವುದು ಅಂತ ಕೇಳಿರೋದು, ರಿಯೋ ಡಿ ಜನೈರೋ ಬ್ರೆಜಿಲಲ್ಲಿ ಇರತಕ್ಕಂಥದ್ದು. ಸೊ ಇದನ್ನು ನಾವು ಏನು ವರ್ಲ್ಡ್ ಆರ್ಕಿಟೆಕ್ಚರಲ್ ಕ್ಯಾಪಿಟಲ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸಾರಿ, ಬ್ಲೂಮ್ಬರ್ಗ್ ಪ್ರಕಾರ ಇನ್ನೋವೇಷನ್ ನವೀನ ಸೂಚ್ಯಂಕ ಇನ್ನೋವೇಟಿವ್ ಇಂಡೆಕ್ಸ್ ಅಂತ ಹೇಳಿ. ಸೊ ಇದು ಈ ರಾಷ್ಟ್ರ ಏನು ಆ ಇಂಡೆಕ್ಸ್ ಸೂಚ್ಯಂಕ ಬಿಡುಗಡೆ ಮಾಡಿದೆ. ಇನ್ನೋವೇಷನ್ ಅಂದರೆ ಇನ್ನೋವೇಟಿವ್ ಅಂದರೆ ಎಕನಾಮಿಕಲಿ ನಾವು ಏನು ಇನ್ನೋವೇಷನ್ ಮಾಡ್ತೀವಿ ಅದರಲ್ಲಿ ಯಾವ ರಾಷ್ಟ್ರ ಯಾವ ಸ್ಥಾನದಲ್ಲಿದೆ ಅಂತಕ್ಕಂಥ ಒಂದು ಸೂಚ್ಯಂಕ ಬಿಡುಗಡೆ ಮಾಡಿದೆ. ಅದರಲ್ಲಿ ಭಾರತದ ಶ್ರೇಣಿ, ಭಾರತದ ರ್ಯಾಂಕ್ ಎಷ್ಟು ಅಂತ 54ನೇದು. ಸೊ ಇಲ್ಲಿ ಬ್ಲೂಮ್ಬರ್ಗ್ ಅವರು ರಿವೈಸ್ ಮಾಡಿರ್ತಕ್ಕಂಥದ್ದು. ಸೊ ಅದ್ರ ಪ್ರಕಾರ ನಾವು ನೋಡಿದ್ರೆ 60 ರಾಷ್ಟ್ರಗಳಲ್ಲಿ 54ನೇ ಪ್ಲೇಸಲ್ಲಿದೆ. ಸ್ಕೋರ್ ಎಷ್ಟು, 47.93 ಔಟ್ ಆಫ್ 100. ಸೊ ಇದು ನೆನಪಿರಿ, ಇದು ಮಾಡಿರತಕ್ಕಂಥ ಇದು ಯಾವುದು ಅಂದರೆ ಬ್ಲೂಮ್ಬರ್ಗ್ ಇನ್ನೋವೇಷನ್ ಇಂಡೆಕ್ಸ್ ಅಂತಕ್ಕಂಥದ್ದು. ಸೊ ಇದು ನೆನಪಿರಲಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. 21ನೇ ತಾರೀಕಲ್ಲಿ, ಜನವರಿ 21ರಿಂದ 23 ತನಕ ಪ್ರವಾಸಿ ಭಾರತೀಯ ದಿವಸ್ ಅಂತಕ್ಕಂಥದ್ದು ಒಂದು ನಡೆಯಿತು. ಅದರ ಥೀಮ್ ಏನು ಅಂತ ಕೇಳಿರೋದು, ಪ್ರವಾಸಿ ಭಾರತೀಯ ದಿನ ಏನಕ್ಕೆ ಮಾಡ್ತಾರೆ ಅಂತಂದರೆ, ಗಾಂಧೀಜಿ 1915 ಜನವರಿ 9 ಭಾರತಕ್ಕೆ ಬರ್ತದೆ ಸೌತ್ ಆಫ್ರಿಕಾದಿಂದ. ಸೊ ಆ ಒಂದು ಒಂದು ಇದನ್ನ ಇಟ್ಕೊಂಡು NRIಗೋಸ್ಕರ ಈ ಒಂದು ಸಮ್ಮೇಳನ ಮಾಡ್ತಾರೆ. ಅಂದರೆ ಅವರು ಏನು ಹೊರಗಡೆ ದೇಶದಲ್ಲಿ ಏನು ಇದು ಮಾಡ್ತಾ ಇದ್ದಾರೆ, ಮತ್ತು ಭಾರತಕ್ಕೂ ಬಂದು ಅದೇ ರೀತಿ ಭಾರತದ ಏಳ್ಗೆಗಾಗಿ ದುಡಿಲಿ, ಮತ್ತು ನಮ್ಮ ಭಾರತದ ಹೆಸರನ್ನು ಬೇರೆ ಕಡೆ ಇದು ಮಾಡ್ತಾರೆ, ಅವ್ರಿಗೆ ಒಂದು ರೀತಿ ಸನ್ಮಾನ ಒಂದು ಕೊಡೋ ಒಂದು ರೀತಿಲಿ. ಸೊ NRIಗೋಸ್ಕರ ಈ ಒಂದು ಸಮ್ಮೇಳನ, ಭಾರತದ ಪ್ರವಾಸಿ ಭಾರತೀಯ ದಿವಸ ಅಂತ ಮಾಡ್ತಾರೆ. ಅದರ ಥೀಮ್ ಏನು ಅಂತಂದರೆ, ಹೊಸ ಭಾರತವನ್ನು ನಿರ್ಮಿಸುವಲ್ಲಿ ಭಾರತೀಯ ವಲಸಿಗರ ಪಾತ್ರ. ಅಂದರೆ ಭಾರತದ ವಲಸಿಗರ ಹೋಗಿರುತ್ತಲ್ಲ, ಅವರ ಪಾತ್ರ ಏನು ಭಾರತದ ಒಂದು ಹೊಸ ಭಾರತ ನಿರ್ಮಿಸುವಲ್ಲಿ ಅಂತಕ್ಕಂಥದ್ದು ಒಂದು ಥೀಮ್ ಅದು. ಅಂದರೆ ಒಂದು ಡೈಲಾಗ್, ಒಂದು ಥೀಮ್ ಅದು, ಆ ಒಂದು ಹೆಸರಲ್ಲಿ ಈ ಸಮ್ಮೇಳನ ಮಾಡಿದ್ರು ಅಂತ ಹೇಳಿ. ಸೊ ಅದರಲ್ಲಿ ಯಾರು ಮುಖ್ಯವಾಗಿ ಅಂತಂದರೆ, ಸೌತ್ ಆಫ್ರಿಕಾದಿಂದ ಏನು 1915ರಲ್ಲಿ ಬಂದರು ಗಾಂಧೀಜಿ, ಆ ಒಂದು ಬೇಸಿಸ್ ಮೇಲೆ ಮಾಡಿದ್ರು. ಇದನ್ನು ಸ್ಟಾರ್ಟ್ ಮಾಡಿದ್ರು 2003ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇದ್ದ ಟೈಮಲ್ಲಿ ಅವರು ಇದನ್ನು ಫಸ್ಟಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಇದನ್ನು ಚೀಫ್ ಗೆಸ್ಟಾಗಿ ಈ ವರ್ಷ ಕರೆದಿದ್ರು. ಇದು ಎಲ್ಲಿ ನಡೀತು ಅನ್ನೋದು ಕೂಡ ಇಂಪಾರ್ಟೆಂಟ್. ನೋಡಿ, ಇಲ್ಲಿ 3 ಕ್ವಶನ್ ಥರ ಕೇಳ್ತಾರೆ, ಒಂದು ಥೀಮ್ ಏನು ಅಂತ ಕೇಳ್ತಾರೆ. ಥೀಮ್ ನಾನು ಹೇಳಿದೆ ಇವಾಗ. ಸೊ ಇದು ಎಲ್ಲಿ ನಡೀತು ಪ್ಲೇಸ್ ಅಂದರೆ ವಾರಣಾಸಿ, UP ವಾರಣಾಸಿಲಿ ನಡೀತು. ವಾರಣಾಸಿ ನೆನಪಿರಲಿ. ಮತ್ತು ಚೀಫ್ ಗೆಸ್ಟ್ ಯಾರು ಬಂದಿದ್ದರು ಅಂತಲೂ ಕೇಳ್ತಾರೆ. ಸೊ ಆ ಚೀಫ್ ಗೆಸ್ಟ್ ಹೆಸರು ನಿಮಗೆ ಯಾರು ಅಂತಂದರೆ, ಅವರು ಪ್ರವೀಂದ್ ಜುನಾಗವನತ್ ಅಂತೇಳಿ. ಇವರು ಪ್ರೈಮ್ ಮಿನಿಸ್ಟರು ಮಾರಿಷಸ್ಸಿಂದ. ಸೊ ಇದು ನೆನಪಿರಲಿ, ಈ ಕ್ವಶನ್ ಕೂಡ ಕೇಳ್ತಾರೆ. ಇವರು ಪ್ರೈಮ್ ಮಿನಿಸ್ಟರು ಮಾರಿಷಸ್ ಪ್ರೈಮ್ ಮಿನಿಸ್ಟರ್ ಚೀಫ್ ಗೆಸ್ಟಾಗಿ ಬಂದಿರತಕ್ಕಂಥವ್ರು ಪ್ರವೀಂದ್ ಜುಗನೌತ್ ಅಂತಕ್ಕಂಥದ್ದು ಅವರ ಹೆಸರು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. 2019ರ ಜನವರಿ 25 ಅಂದರೆ ಶ್ರೀಹರಿಕೋಟದಿಂದ ಭಾರತೀಯ ಬಾಹ್ಯಾಕಾಶ ನೋಡಿ, ಇಸ್ರೋ ಹರಿಕೋಟದಿಂದ ಪಿ ಎಸ್ ಎಲ್ ವಿ C-44 ಅಂತಕ್ಕಂಥ PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಅದೊಂದು ತಗೊಂಡೋಗತಕ್ಕಂಥ ಕ್ಯಾರಿ ಮಾಡ್ತಕ್ಕಂಥ ಲಾಂಚ್ ವೆಹಿಕಲ್, ಲಾಂಚಿಂಗ್ ಸಿಸ್ಟಮ್ ಅದು. ಸೊ ಇದು ಏನು, ಈ ಒಂದು ವೆಹಿಕಲಲ್ಲಿ 2 ಉಪಗ್ರಹನ ಕಳಿಸ್ತಾರೆ ಬಾಹ್ಯಾಕಾಶಕ್ಕೆ. ಒಂದು MicroSat-R ಅಂತಕ್ಕಂಥದ್ದು, ಇನ್ನೊಂದು ಇಲ್ಲಿ ನೋಡಿ MicroSat-R, ಇನ್ನೊಂದು ಯಾವುದ್ರ ಜೊತೆ ಅಂತಂದರೆ, ಇದು ತುಂಬ ಅತ್ಯಂತ ಸ್ಮಾಲ್ ಸ್ಯಾಟಲೈಟ್ ಭಾರತದಲ್ಲಿ ಇದುವರೆಗೂ ಮಾಡಿರತಕ್ಕಂಥದ್ದು. ಅದರಲ್ಲಿ ಯಾವುದು ಅಂದರೆ Kamalsat-V2 ಅಂತಕ್ಕಂಥದ್ದು ಎರಡನೇ ಆಪ್ಷನ್ನು. ಸೊ ಇದ್ರ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ, ಇಲ್ಲಿ ನೋಡಿ, ಇದು 4th ಸ್ಟೇಜ್, ಇದು PSLV C-44 ಇದು ನೆನಪಿರಲಿ. ಮತ್ತು ಇದು 4th ಸ್ಟೇಜ್ PSLV, ಇದು ಆರ್ಬಿಟಲ್ ಪ್ಲಾಟ್ಫಾರ್ಮ್. ಅಂದರೆ 4th ಸ್ಟೇಜ್ ಅಂದರೆ ನಿಮಗೆ 1st ಸ್ಟೇಜ್, 2nd ಸ್ಟೇಜ್, 3rd ಸ್ಟೇಜ್ ಫ್ಯೂಯಲ್ ಸಿಸ್ಟಮ್ ಅದು. ಫಸ್ಟ್ 2nd ಸ್ಟೇಜ್ ನಿಮಗೆ ಏನಿರುತ್ತೆ, ಲಿಕ್ವಿಡ್ ಇರುತ್ತೆ, ಆಮೇಲೆ ಸಾಲಿಡ್ ಇರುತ್ತೆ, ಈ ರೀತಿ ಒಂದೊಂದು ಇದಾಗಿ ಹೋಗುತ್ತೆ. ಟೋಟಲ್ 4 ಸ್ಟೇಜ್ ಇರುತ್ತೆ. ಹೋಗ್ತಾ ಹೋಗ್ತಾ ಏನಂದರೆ ಒಂದೊಂದು ಸ್ಟೇಜ್ ಫ್ಯೂಯಲ್ ಖಾಲಿಯಾಗಿ ಇನ್ನೊಂದು ಸ್ಟೇಜು ಕಂಬಷನ್ ಆಗುತ್ತೆ. ಸೊ ಇದು ನೆನಪಿರಲಿ. MicroSat-R ಅದ್ರ ಜೊತೆ Kamalsat-V2 ಅಂತಕ್ಕಂಥದ್ದು. ಇದು Kamalsat-V2 ಯಾರು ಮಾಡಿದ್ದು ಅಂತಂದರೆ, ಇಲ್ಲಿದೆ ನೋಡಿ, ಈ ಸ್ಟೂಡೆಂಟ್ ಸ್ಯಾಟಲೈಟ್, ಇದು ಒಂದು ಸೆಟ್ ಆಫ್ ಸ್ಟೂಡೆಂಟ್ಸು ಅದನ್ನು ಸ್ಯಾಟಲೈಟ್ ಮಾಡಿ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಥ್ರೂ ಇಸ್ರೋ ಥ್ರೂ. ಸೊ ಇದು ನಿಮಗೆ ಈ ರೀತಿ ಕಾಣಿಸುತ್ತೆ, ಲಾಂಚಿಂಗ್ ವೆಹಿಕಲು. ಈ ಪ್ಲೇಲೋಡ್ ಅಂತ ಹೇಳ್ತೀವಿ, ಇಲ್ಲಿ ಸ್ಯಾಟಲೈಟ್ ಇರುತ್ತೆ, ಕೊನೆಗೆ ಹೋಗಿ ಇದೇ ಆರ್ಬಿಟಲ್ ಕೂತ್ಕೊಳ್ತಕ್ಕಂಥದ್ದು. ಇಲ್ಲಿ ನೋಡಿ, ಸ್ಟೇಜ್ 1
ಸ್ಟೇಜ್ ಟೂ, ಸ್ಟೇಜ್ ತ್ರೀ, ಸ್ಟೇಜ್ ಫೋರ್ ಅಂತ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದ 70ನೇ ರಿಪಬ್ಲಿಕ್ ಡೇ, ನೋಡಿ ಇದು ಇಂಪಾರ್ಟೆಂಟ್ ಕ್ವಶನ್, ರಿಪಬ್ಲಿಕ್ ಡೇ ನಡೀತು, ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರನ್ನು ಕರೆಸಿದ್ರು ಜನವರಿ 26ರಲ್ಲಿ. ಆ ಅಧ್ಯಕ್ಷರು ಯಾರು ಅಂದರೆ ಸಿರಿಲ್ ರಾಮಾಫೋಸಾ. ಸೊ ಅಧ್ಯಕ್ಷರ ನೇಮಾರು ಕೇಳ್ಬೋದು ನಿಮಗೆ ಕ್ವಶನಲ್ಲಿ, ಅಥವಾ ಯಾವ ರಾಷ್ಟ್ರದ ಅಧ್ಯಕ್ಷರನ್ನು ಕರೆಸಿದ್ರು ಅಂತ ಕೂಡ ಕೇಳ್ಬೋದು ನಿಮಗೆ. ಅದು ದಕ್ಷಿಣ ಆಫ್ರಿಕಾ. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಕರ್ನಾಟಕದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರು ಅಂದರೆ ಕರ್ನಾಟಕದಿಂದ ಆ ಪ್ರೊಸೆಷನ್ಗೆ ಒಂದು ಟ್ಯಾಬ್ಲೋ ಕಳಿಸಿರ್ತಾರೆ, ಆ ಟ್ಯಾಬ್ಲೋ ಯಾವುದು ಅಂತ. ಸೊ ಅಂದರೆ ಯಾವುದು ಅಂದರೆ ಗಾಂಧೀಜಿ ಅವರು ಸಮ್ಮೇಳನ ಏನು ನಡೆಸಿರ್ತಾರೆ ಬೆಳಗಾವಿಲಿ, ಅವರ ಅಧ್ಯಕ್ಷ ವಹಿಸಿದ್ರಲ್ಲ, ಆ ಒಂದು ಟ್ಯಾಬ್ಲೋನ ನಾವು ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡಿರುತ್ತೆ ಈ ಒಂದು ರಿಪಬ್ಲಿಕ್ ಡೇ ದಿನ. ಅದು ನೆನಪಿರಲಿ ಸ್ನೇಹಿತರೆ. ಸೊ ಭಾರತದ ಮೊದಲ ಸ್ವದೇಶಿ ಅಭಿವೃದ್ಧಿ ಹೊಂದಿದ ಎಂಜಿನ್ ಅಂದರೆ ಇಂಡೋಜಿನಿಯಸ್ಲಿ ಡೆವಲಪ್ಡ್ ಎಂಜಿನ್ ರಹಿತವಾಗಿರೋದು, ಎಂಜಿನ್ ರಹಿತ ರೈಲ್ 18, ಟ್ರೈನ್ 18 ಅಂತಕ್ಕಂಥದ್ದು ಮಾಡಿದ್ದಾರೆ. ಇಟ್ಸ್ ಎ ಎಲೆಕ್ಟ್ರಿಕಲ್ ಟ್ರೈನು, ಅದು 27ರಂದು ಲಾಂಚ್ ಆಯಿತು. ಸೊ ಅದಕ್ಕೆ ಈಗ ಬೇರೆ ಹೆಸರು ಕೊಟ್ಟಿದೆ. ಆ ಹೆಸರೇನು ಅಂತಕ್ಕಂಥದ್ದು ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಹೆಸರು ಕೊಟ್ಟಿದೆ. ಇದು ವಾರಣಾಸಿ ಮತ್ತು ಡೆಲ್ಲಿ ನಡುವೆ ಆಗುತ್ತೆ ಓಡಾಡುತ್ತೆ. ಇದೇನು ಅಂತಂದರೆ ಆ ಒಂದು ಶತಾಬ್ದಿ ಏನಿತ್ತು ಅದನ್ನು ಮಾಡಿಫೈ ಮಾಡಿ ಫುಲ್ಲಿ ಇಂಪ್ಲಿಮೆಂಟ್ ಅಂದರೆ ಬುಲೆಟ್ ಟ್ರೈನ್ ರೀತಿ ಮಾಡಿಫೈ ಮಾಡಿ ಇದನ್ನು ಎಂಜಿನ್ ಲೆಸ್, ಇದು ನಮ್ಮ ಭಾರತದಲ್ಲೇ ತಯಾರಾಗಿರ್ತಕ್ಕಂಥದ್ದು. ಸೊ ಇದು ಸ್ವದೇಶಿ ನಿರ್ಮಿತ, ಅದು ಕೂಡ ನೆನಪಿರಲಿ ಸ್ನೇಹಿತರೆ. ಈ ರೀತಿ ಕಾಣುತ್ತೆ, ಪ್ರಧಾನಮಂತ್ರಿ ಉದ್ಘಾಟನೆ ಮಾಡಿದ್ರು, ಶತಾಬ್ದಿ ಎಕ್ಸ್ಪ್ರೆಸ್ನ ರೀಪ್ಲೇಸ್ ಮಾಡಿದ್ರು. ಮತ್ತು 15th ಇದು 2018ರಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದು ಈ ಏನು ಟ್ರೈನ್. ಮೊದಲು ಇದನ್ನು ಏನಂತಂದರೆ ಟ್ರೈನ್ 18 ಅಂತಿತ್ತು, ಈಗ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಮಾಡಿದ್ದಾರೆ. ಸೊ ಅದು ನೆನಪಿರಲಿ ಸ್ನೇಹಿತರೆ. ನೆಕ್ಸ್ಟು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್, ನೋಡಿ ಈ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಬಿಡುಗಡೆ ಮಾಡಿರತಕ್ಕಂಥ ಗ್ಲೋಬಲ್ ಕರಪ್ಷನ್ ಇಂಡೆಕ್ಸ್, ಕರಪ್ಷನ್ನಲ್ಲಿ ಯಾವುದು ಜಾಸ್ತಿ ಅಂತ ಇಂಡೆಕ್ಸ್ ರ್ಯಾಂಕ್ಸ್ 1, 2, 3, 4. ಒಂದು ನೋಡಿ, ಇದು ಫಸ್ಟ್ ರ್ಯಾಂಕ್ ಬಂದರೆ ಇದು ಲೀಸ್ಟ್ ಕರಪ್ಷನ್, ಕಮ್ಮಿ ಕರಪ್ಷನ್ ಅಂತ ಹೇಳಿ, ಕೊನೆಯ ರ್ಯಾಂಕ್ ಇದ್ದರೆ ಅದು ಜಾಸ್ತಿ ಕರಪ್ಷನ್ ಅಂತ ಹೇಳಿ. ಸೊ ಇದು ಪ್ರಕಾರ ಭಾರತ ರ್ಯಾಂಕ್ ಎಷ್ಟು ಅಂತಕ್ಕಂಥದ್ದು ಕ್ವಶ್ಚನ್. ಭಾರತ ರ್ಯಾಂಕ್ 78. ಇಲ್ಲಿ ನೀವು ತಿಳ್ಕೋಬೇಕು ಯಾ ನೋಡಿ, ಇದು ಈ ಕರಪ್ಷನ್ ಆಗಿರಲಿ ಮತ್ತು ಈ ಇಂಡೆಕ್ಸ್ಗಳು ರಿಲೀಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರು ಪಾಸ್ಪೋರ್ಟ್ ಇಂಡೆಕ್ಸ್ ರಿಲೀಸ್ ಮಾಡಿದ್ರು, ಎರಡು ಸಂಸ್ಥೆ ರಿಲೀಸ್ ಮಾಡ್ತು. ಒಂದು ಸಂಸ್ಥೆ ಏನು ಹೇಳ್ತು ಅಂದರೆ ಅವರು ಯೂಸ್ ಮಾಡಿರೋ ಸೂಚ್ಯಾಂಕಗಳೇ ಬೇರೆ. ಸೊ ಅವ್ರ ಪ್ರಕಾರ ಜಪಾನ್ದು ಮೋಸ್ಟ್ ಪವರ್ಫುಲ್ ಏನೋ ಪಾಸ್ಪೋರ್ಟ್ ಅಂತ ಹೇಳ್ತು. ಇನ್ನೊಂದು ಸಂಸ್ಥೆ ಏನು ಹೇಳ್ತು, ಯು ಎ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ, ಅದು ಮೋಸ್ಟ್ ಪವರ್ಫುಲ್ ಮತ್ತು ಜಾಸ್ತಿ ಯೂಸ್ ಮಾಡ್ತದೆ ಅಂದರೆ ಸಂಸ್ಥೆ ಅದು ಫಸ್ಟ್ ರ್ಯಾಂಕು ಅಂತ ಹೇಳ್ತು. ಅಂದರೆ ಇದೇನು ಅಂದರೆ ಅವ್ರ ಸೂಚ್ಯಾಂಕ ಏನು ಮಾಡ್ತಾರೆ ಅಂದರೆ ಯಾವ ಒಂದು ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದು ಡಿಫ್ರೆಂಟ್ ಇರುತ್ತೆ. ಒಬ್ಬೊಬ್ಬರು ಯಾವ ಕಂಟ್ರಿಗೆ ಜಾಸ್ತಿ ಹೋಗ್ತಾರೆ ಮತ್ತು ಎಷ್ಟು ಸುಲಭ ಆಗಿ ವೀಸಾ ತೊಗೋಬೋದು, ಆ ಪಾಸ್ಪೋರ್ಟ್ ಸಿಗುತ್ತೆ. ಸೊ ಈ ಒಂದು ಇದ್ರ ಮೇಲೆ ಒಬ್ಬೊಬ್ಬರು ಒಂದೊಂದು ರೀತಿ ಸೂಚ್ಯಾಂಕಗಳು ಇಟ್ಕೊಂಡು ಮಾಡ್ತಾರೆ, ಇಂಡೆಕ್ಸ್ ಇಟ್ಕೊಂಡು. ಸೊ ನೀವು ಇಲ್ಲಿ ತಿಳ್ಕೋಬೇಕಾಗಿರೋದು ಏನಂದರೆ, ಈಗ ಅದೇ ಅದೊಂದೇ ಅಲ್ಲ, ಈಗ ಜಿ ಡಿ ಪಿ IMF ಒಂದು ಜಿ ಡಿ ಪಿ ಫೋರ್ಕಾಸ್ಟ್ ಮಾಡುತ್ತೆ. ಸೊ ಆ ಬೇರೆ ಬೇರೆ ಸಂಸ್ಥೆಗಳು ಒಂದೊಂದು ರೀತಿ ಜಿ ಡಿ ಪಿ ಕೊಡ್ತಾರೆ ಭಾರತಕ್ಕೆ. ಸೊ ನೀವು ಯಾವ ಸಂಸ್ಥೆ ಯಾವ ಜಿ ಡಿ ಪಿ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈ ಅದೊಂದೇ ಅಲ್ಲ, ಕರಪ್ಷನ್ ಒಂದೇ ಅಲ್ಲ, ಜಿ ಡಿ ಪಿ ಒಂದೇ ಅಲ್ಲ. ಸೊ ಈ ರೀತಿ ಫಾರ್ ಎಕ್ಸಾಂಪಲ್ ನಿಮಗೆ ಪೊಲ್ಯೂಟೆಡ್ ಸಿಟಿ ತೊಗೋಬೋದು. ಒಂದೊಂದು ಏನು ಇಂಡೆಕ್ಸ್ ಇದೆ, ಒಂದೊಂದು ಇಂಡೆಕ್ಸ್ ಒಂದೊಂದು ಸಿಟಿನ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಅಂತ, ಒಂದೊಂದು ಭಾರತದ ದೆಹಲಿ ಅಂತ ಹೇಳುತ್ತೆ, ಇನ್ನೊಂದು ಬೇರೆ ರಾಷ್ಟ್ರದ ಸಿಟಿ ಅಂತ ಹೇಳುತ್ತೆ. ಸೊ ಯಾವ ಇಂಡೆಕ್ಸ್ ಹೇಳ್ತಿದೆ ಅದು ಇಂಪಾರ್ಟೆಂಟ್. ನನ್ನ ಕ್ವಶನಲ್ಲಿ ಸ್ಪೆಸಿಫೈ ಮಾಡಿರ್ತೇನೆ ಇದು ಯಾವ ಇಂಡೆಕ್ಸ್ ಅಂತ. ಸೊ ಅದು ನೆನಪಿರಲಿ ಸ್ನೇಹಿತರೆ. ಇಷ್ಟೊಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಏಕೆಂದರೆ ಎಕ್ಸಾಮಲ್ಲಿ ನೀವು ಕನ್ಫ್ಯೂಸ್ ಆಗಿ ಯಾವ ಒಂದು ಸಂಸ್ಥೆ ಆ ಇಂಡೆಕ್ಸ್ ಬಂತು ಅಂತಕ್ಕಂಥದ್ದು ಕೇಳಿರ್ತಾರೆ. ಸೊ ಅವಾಗ ನೀವು ಕನ್ಫ್ಯೂಸ್ ಆಗಿ ಬೇರೆ ಬೇರೆದು ಬರಿಬೇಡಿ ಅಂತಕ್ಕಂಥ ನನ್ನ ಉದ್ದೇಶ. ಇಲ್ಲಿ ನೋಡಿ, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತಕ್ಕಂಥದ್ದು ಬಿಡುಗಡೆ ಮಾಡಿರೋದು. ಸೊ ಇದ್ರ ಪ್ರಕಾರ 78 ನಾಲ್ಕನೇ ಆಪ್ಷನ್ನು. ಅದ್ರ ಪ್ರಕಾರ ಏನು ಅಂತಂದರೆ 180 ಕಂಟ್ರಿಲಿ ತೊಗೊಂಡಿತ್ತು, ಅದರಲ್ಲಿ ಚೈನಾ 87ನೇ ಸ್ಥಾನದಲ್ಲಿದೆ. ಅಂದರೆ ನಮಗಿಂತ ಇನ್ನೂ ಕರಪ್ಟ್ ಅದು. ಪಾಕಿಸ್ತಾನ 117, ಅದು ಇನ್ನೂ ಕರಪ್ಟ್ ಅದು. ಟ್ರಾನ್ಸ್ಪರೆಂಟ್ ಇಂಟರ್ನ್ಯಾಷನಲ್ ಅಂತಕ್ಕಂಥ ಸಂಸ್ಥೆ ಇದು ಮಾಡಿರತಕ್ಕಂಥದ್ದು, ನೆನಪಿರಲಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಪದ್ಮಶ್ರೀ ಪ್ರಶಸ್ತಿ ಏನು ಗೌರವ ಕೊಟ್ರಲ್ಲ, ಇಲ್ಲಿ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ, ಇದರಲ್ಲಿ ತುಂಬ ಜನಕ್ಕೆ ಬಂದಿರುತ್ತೆ. ಆದರೆ ನಿಮಗೆ ಮುಖ್ಯವಾಗಿ ಭಾರತ ರತ್ನ 3 ಜನಕ್ಕೆ ಬಂದಿರುತ್ತಲ್ಲ, ಇದನ್ನು ನೆನಪಿಟ್ಕೊಳ್ಳಿ ಯಾವಾಗಲೂ. ಮತ್ತು ಈ ಪದ್ಮಶ್ರೀ ಪದ್ಮಭೂಷಣಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ನೆನಪಿಟ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಈ ಕ್ವಶನಲ್ಲಿ ತೊಗೊಂಡೆ, ಇವ್ರು ಇಂಪಾರ್ಟೆಂಟ್ ಏನಕ್ಕಂದರೆ ಶಿ ಈಸ್ ದ ಫಸ್ಟ್ ಟ್ರಾನ್ಸ್ಜೆಂಡರ್. ಟ್ರಾನ್ಸ್ಜೆಂಡರ್ ಅಂದರೆ ಗೊತ್ತಲ್ಲ ನಿಮಗೆ, ಏನು ಇದಾಗಿರ್ತಾರೆ ಅವರ ಲೈಂಗಿಕ ಇದನ್ನು ಚೇಂಜ್ ಮಾಡ್ಕೊಂಡಿರ್ತಾರೆ. ಸೊ ಆ ಟ್ರಾನ್ಸ್ಜೆಂಡರ್ ಸಮುದಾಯದ ವ್ಯಕ್ತಿ ಯಾರು ಅಂತ ಕೇಳಿರೋದು. ಇವರು ಒಬ್ಬರು ನರ್ತಕಿ, ಡ್ಯಾನ್ಸರ್ ಅವರು, ಅವ್ರ ಹೆಸರು ನರ್ತಕಿ ನಟರಾಜ್ ಅಂತ. ಸೊ ಇಂಥ ಹೆಸರುಗಳು ನೆನಪು ಕಟ್ಕೊಳ್ಳಿ. ಮತ್ತು ಇದು ಬಿಟ್ಟರೆ ನಿಮ್ಗೆ ಭಾರತ ರತ್ನ ಕೊಟ್ಟಿರ್ತಕ್ಕಂಥ 3 ಜನ, ಅದು ಇಂಪಾರ್ಟೆಂಟು. ನಿಮ್ಗೆ ಗೊತ್ತೇ ಇದೆ ಅವರು ಭೂಪೆನ್ ಹಜಾರಿಕಾ ಮತ್ತು ನಾನಾ ದೇಶ್ಮುಖ್, ಪ್ರಣಬ್ ಮುಖರ್ಜಿ. ಇವರು ಯಾವ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಕ್ಕೋಸ್ಕರ
ಭಾರತ ರತ್ನ ಸಿಕ್ತು ಅಂತಕ್ಕಂಥ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಸೇರಿಸಿ. ಭೂಪೇನ್ ಹಜಾರಿಕಾ ಯಾವ ಕ್ಷೇತ್ರದಲ್ಲಿ ಅವರು ಸಾಧನೆಗೈದಿದ್ರು, ಮತ್ತು ನಾನಾಜಿ ದೇಶ್ಮುಖ್ ಅವರು ಮಹಾರಾಷ್ಟ್ರದವರು, ಇವರು ಅಲ್ಲಿ ಯಾವ ಒಂದು ಕ್ಷೇತ್ರದಲ್ಲಿ ಸೇವೆ ಮಾಡಿದರು ಅನ್ನೋಕ್ಕಂಥದ್ದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಭಾರತದ ಮಾಜಿ ಪ್ರಧಾನಮಂತ್ರಿಯ ಹೆಸರಿನ ಅಟಲ್ ಸೇತು. ಇಲ್ಲಿ ಅಟಲ್ ಸೇತು ಅಂತಕ್ಕಂಥದ್ದು ಗೋವಾ ಪಣಜಿಯಲ್ಲಿ, ಗೋವಾದಲ್ಲಿ ಒಂದು ಕೇಬಲ್ ಸೇತುವೆ ಮಾಡಿದ್ದಾರೆ, ಅದನ್ನ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟಿಸಿದ್ರು. ಅದು ಯಾವ ನದಿಗೆ ಕಟ್ಟಿದೆ ಅಂತ ಈ ಕ್ವಶನ್. ಸೊ ಯಾವ ನದಿಗೆ ಅಡ್ಡಲಾ ಕಟ್ಟಿದೆ ಅಂತಂದರೆ ಇದು ಮಾಂಡೋವಿ ನದಿ. ಇದು ಮೂರನೇ ಸೇತುವೆ. ಇದು ಏನಕ್ಕೆ ತಗೊಂಡಿದ್ದೀನಿ ಅಂದರೆ ಇಟ್ಸ್ ಥರ್ಡ್ ಮೂರನೇ ಸೇತುವೆ ಇದು. ಫಸ್ಟ್ ಒಂದು ಸೇತುವೆ ಮಾಡಿದ್ರು 1978ರಲ್ಲಿ, ಅದು 86ರಲ್ಲಿ ಬಿದ್ದೋಯ್ತು. ಆಮೇಲೆ ಪುನಃ ಇನ್ನೊಂದು 1998ರಲ್ಲಿ ಏನೋ ಪುನಃ ಇನ್ನೊಂದು ಕಟ್ಟಿದ್ರು. ಸೊ ಅದು ಇದೆ ಇವಾಗ ಆಲ್ರೆಡಿ ಸೆಕೆಂಡ್ ಸೇತುವೆ. ಅದ್ರ ಜೊತೆಗೆ ಇನ್ನೊಂದು ಸೇತುವೆ ಕಟ್ಟಿದ್ದಾರೆ, ಹ್ಯಾಂಗಿಂಗ್ ಬ್ರಿಡ್ಜ್ ಅದು. ಸೊ ಏನಕ್ಕೆ ಅಂತಂದರೆ ಅಲ್ಲಿ ಈ ಸೀಸನ್ಗಳಲ್ಲಿ ತುಂಬ ಜನ ಹೋಗ್ತಾರೆ, ಟೂರಿಸಮ್ ಆಗಿರ್ಬೋದು. ಮತ್ತು ಈ ನಿಮ್ಗೆ ಗೊತ್ತೇ ಅದೇ, ಗೋವಾ ಇಟ್ಸ್ ಅ ವೆರಿ ಏನೋ ಪೋರ್ಟ್ ಸಿಟಿ. ಸೊ ಅಲ್ಲಿಂದ ಏನಾದ್ರು ಏನೋ ಹೆವಿ ಡ್ಯೂಟಿ ಆಗಿರ್ತಕ್ಕಂಥ ಏನಾದ್ರು ವಸ್ತುಗಳನ್ನ ಸಾಗಣೆ ಮಾಡಬೇಕಂದ್ರೆ, ಸೊ ಅದಕ್ಕೆಲ್ಲ ಏನು ಹೆವಿ ಡ್ಯೂಟಿ ಆಗಿರ್ತಕ್ಕಂಥ ಬ್ರಿಡ್ಜ್ ಬೇಕಾಗುತ್ತೆ. ಅದರಿಂದ ಇದು ಮೂರನೇ ಬ್ರಿಡ್ಜು 2014ರಲ್ಲಿ ಚಾಲನೆ ಮಾಡಿ ಇವಾಗ ಅದು ಉದ್ಘಾಟನೆ ಆಗಿದೆ. ಅದು ಮಾಂಡೋವಿ ನದಿ ಕಟ್ಟಿರ್ತಕ್ಕಂಥದ್ದು. ಸೊ ಇದು ನೆನಪಿರಲಿ ಸ್ನೇಹಿತರೆ, ಮಾಂಡೋವಿ ರಿವರು, ಅದರದ್ದು 4 ಲೇನ್ NH66ಅಲ್ಲಿ ಬರುತ್ತೆ. ಥರ್ಡ್ ಮಾಂಡೋವಿ ಬ್ರಿಡ್ಜ್ ಅದು, ಅಟಲ್ ಸೇತು ಅಂತ ಅದರ ಹೆಸರು. ಸೊ ನೆಕ್ಸ್ಟ್ ಕ್ವಶನ್ ಮಾಡೋಣ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪ್ರಕಾರ, ಹಾಂ ನೋಡಿ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪ್ರಕಾರ GDP ಎಷ್ಟು ಅಂತ ಕೇಳಿದ್ದೀನಿ. ಇಲ್ಲಿ 2020-21ರಲ್ಲಿ ಎಷ್ಟು ಅಂತ ನಾನು ಇಲ್ಲಿ ಕ್ವಶನ್ ಮಾರ್ಕ್ ಕೇಳಿರೋದು. 19-20ರಲ್ಲೂ ಏನು ಅಂತ ಅದು ಫೋರ್ಕಾಸ್ಟ್ ಮಾಡಿರೋದು, ಅಂದಾಜು ಮಾಡಿ 7.7% ಭಾರತ GDP ಗ್ರೋತ್ ಆಗುತ್ತೆ ಅಂತ. ಅದು 19-20ರಲ್ಲಿ, 20-21ರಲ್ಲಿ ಎಷ್ಟು ಅಂತ ನಾನು ಇಲ್ಲಿ ಕ್ವಶನ್ ಕೇಳಿರೋದು. ಸೊ ಆ್ಯಸ್ ಪರ್ IMF ಪ್ರಕಾರ 20-21ರಲ್ಲಿ 7.5% ಗ್ರೋತ್ ಆಗುತ್ತೆ. ಸೊ ಇಲ್ಲಿ ನೀವು ಚೈನಾದು ತಿಳ್ಕೊಂಬಿಡಿ. ಅದೇ ರೀತಿ ಚೈನಾದು 19-20, 20-21 ಎರಡು ವರ್ಷಕ್ಕೂ ಕೂಡ 6.2 ಇರುತ್ತೆ. ಮತ್ತು ಗ್ಲೋಬಲ್ ವರ್ಲ್ಡ್ದು ಗ್ಲೋಬಲ್ದು ಏನು ಗ್ರೋತ್ ಆಗುತ್ತೆ ಅಂದರೆ 3.5% ಅಷ್ಟು ಗ್ರೋತ್ ಆಗುತ್ತೆ ಅಂತ IMF ಫೋರ್ಕಾಸ್ಟ್ ಮಾಡಿದೆ, ಅಂದಾಜು ಮಾಡಿದೆ. ಇಷ್ಟು ಅಂದರೆ ಅದು ಫೋರ್ಕಾಸ್ಟ್ ಅಂದರೆ ನಿಮ್ಗೆ ಗೊತ್ತಾ ಇದೆ ಇಷ್ಟು ಆಗ್ಬೋದು ಅಂತ ಹೇಳಿ ಅದೊಂದು ರಿಪೋರ್ಟ್ ತಯಾರು ಮಾಡಿದೆ IMF. ಸೊ ಇದಿಷ್ಟು ನಿಮ್ಮದು ಪ್ರಮುಖವಾದ ಅತ್ಯಂತ ಮೋಸ್ಟಲ್ಲಿ ಇನ್ನೂ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ತೊಗೊಂಡಿರೋ ಸ್ನೇಹಿತರೆ, ಜನವರಿ ಮಂತದ್ದು. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸಿಕ್ ಗುರುಗಳು ಬೇಕು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ಇನ್ನು ಬೇರೆದು ಯಾವುದಾದ್ರು ಇನ್ನು ಫೆಬ್ರವರಿದು ಮಾಡಬೇಕು ಅದು ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.